ನಿನ್ನೆ ವೆಸ್ಟ್ ಇಂಡೀಸ್ ಹಾಗೂ ಇಂಡಿಯಾ ನಡುವೆ ಎರಡನೇ ಟಿ ಟ್ವೆಂಟಿ ಪಂದ್ಯ ನಡೀತು. ಈ ಪಂದ್ಯ ಶುರುವಾಗೋದಕ್ಕಿಂತ ಮುಂಚೆನೆ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ಈ ಪಂದ್ಯದ ಬಗ್ಗೆ ಸಿಕ್ಕಾಪಟ್ಟೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಪಂದ್ಯ ಮುಗಿದಾದ ಮೇಲೂ ಕೂಡ ಟೀಮ್ ಇಂಡಿಯಾ ಅಭಿಮಾನಿಗಳಿಗೆ ಇದು ಬೇಜಾರಿನ ಪಂದ್ಯ ಅಂತಾನೆ ಹೇಳ್ಬೋದು. ವೆಸ್ಟ್ ಇಂಡೀಸ್ ಈ ಪಂದ್ಯದಲ್ಲಿ ಐದು ವಿಕೆಟ್ಗಳಿಂದ ಗೆದ್ದುಕೊಂಡಿದೆ. ಟೀಮ್ ಇಂಡಿಯಾ ಪರ ಯಾವುದೇ ಒಬ್ಬ ಬ್ಯಾಟ್ಸ್ಮನ್ ಕೂಡ ಹೇಳ್ಕೊಳ್ಳುವಂಥ ಆಟವನ್ನು ಆಡಲಿಲ್ಲ. ಕೇವಲ 139 ರನ್ಗಳ ಟಾರ್ಗೆಟನ್ನು ಕೊಟ್ಟಂಥ ಟೀಮ್ ಇಂಡಿಯಾ ಬಹಳನೇ ಸುಲಭವಾಗಿ ಈ ಪಂದ್ಯವನ್ನು ಸೋತ್ಬಿಡ್ತು. ಆದರೆ ಈ ಪಂದ್ಯ ಭಾರತೀಯ ಕಾಲಮಾನದ ಪ್ರಕಾರ 8 ಗಂಟೆಗೆ ಸ್ಟಾರ್ಟ್ ಆಗಬೇಕಾಗಿತ್ತು. ಆದರೆ ಆಟಗಾರರ ಲಗೇಜ್ ಕಿಟ್ ಇನ್ನೂ ಕೂಡ ಸ್ಟೇಡಿಯಂ ತಲುಪಿಲ್ಲದೆ ಇರೋ ಕಾರಣ ಪಂದ್ಯವನ್ನು ಸ್ವಲ್ಪ ಪೋಸ್ಟ್ಪೋನ್ ಮಾಡಲಾಯಿತು. ಈ ಐದು ಪಂದ್ಯಗಳ ಸರಣಿಯ ಮೊದಲನೇ ಪಂದ್ಯ ಬ್ರಯನ್ ಲಾರಾ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ನಡೆದಿತ್ತು. ಈ ಸ್ಟೇಡಿಯಂನಲ್ಲಿ ಇದೇ ಮೊದಲನೇ ಬಾರಿಗೆ ಒಂದು ಟಿ ಟ್ವೆಂಟಿ ಪಂದ್ಯ ನಡೆದಿದ್ದು. ಇದಾಗಿ 2 ದಿನಗಳಾದಮೇಲೆ ಸೇಂಟ್ ಕಿಟ್ಸ್ ಅನ್ನುವಂಥ ವಾರ್ನರ್ ಪಾರ್ಕ್ನಲ್ಲಿರೋ ಸ್ಟೇಡಿಯಂನಲ್ಲಿ 2ನೇ ಹಾಗೂ 3ನೇ ಟಿ ಟ್ವೆಂಟಿ ಪಂದ್ಯ ನಡೀಬೇಕಾಗಿತ್ತು. ಮೊದಲನೇ ಹಾಗೂ 2ನೇ ಟಿ ಟ್ವೆಂಟಿ ಪಂದ್ಯದ ನಡುವೆ 2 ದಿನಗಳ ಗ್ಯಾಪ್ ಕೂಡ ಇತ್ತು. ಇಷ್ಟಿದ್ರೂ ಕೂಡ ಕಿಟ್ಗಳು ಸ್ಟೇಡಿಯಮನ್ನು ತಲುಪೋದ್ರಲ್ಲಿ ಸಾಕಷ್ಟು ಸಮಸ್ಯೆಯನ್ನು ಎದುರಿಸಬೇಕಾಯಿತು. ಈ ಬಗ್ಗೆ ಇಂಟರ್ನೆಟ್ನಲ್ಲಂತೂ ಕ್ರಿಕೆಟ್ ಅಭಿಮಾನಿಗಳು ಸಿಕ್ಕಾಪಟ್ಟೆ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟು ಬೇಸಿಕ್ ರಿಕ್ವೈರ್ಮೆಂಟ್ಸನ್ನು ಕೂಡ ಇವರಿಗೆ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ವಾ, ಇದ್ಯಾವ ಸೀಮೆ ಮ್ಯಾನೇಜ್ಮೆಂಟ್ ಅಂತ ವೆಸ್ಟ್ ಇಂಡೀಸ್ ಮ್ಯಾನೇಜ್ಮೆಂಟ್ ಮೇಲೆ ಚೀಮಾರಿಯನ್ನು ಹಾಕ್ತಿದ್ದಾರೆ. ಅಷ್ಟೇ ಅಲ್ಲದೆ ಕೆಲವರಂತೂ ಬಿ ಸಿ ಸಿ ಐಗೆ ಇನ್ನು ಮುಂದೆ ವೆಸ್ಟ್ ಇಂಡೀಸ್ನಲ್ಲಿ ಯಾವುದೇ ರೀತಿಯಾದಂಥ ಸರಣಿಯನ್ನು ಆಡಿಸ್ಬೇಡಿ ಅಂತ ಕೂಡ ಹೇಳ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಕ್ರಿಕೆಟ್ ಅದರಲ್ಲೂ ಭಾರತೀಯ ಅಭಿಮಾನಿಗಳು ಈ ವಿಷಯದ ಬಗ್ಗೆ ಫ್ರಸ್ಟ್ರೇಟ್ ಆಗಿದ್ದಾರೆ. ಟಿ ಟ್ವೆಂಟಿ ಪಂದ್ಯಗಳು ಇಂಡಿಯಾದಲ್ಲಿ ಯಾವಾಗಲೂ ಸಂಜೆ 7 ಅಥವಾ 8ಕ್ಕೆ ಸ್ಟಾರ್ಟ್ ಆಗುತ್ತೆ. ಅದೇ ಕಾರಣಕ್ಕೆ ಇಂಡಿಯಾದಲ್ಲಿರುವಂಥ ಅಭಿಮಾನಿಗಳು ನೋಡಲಿ ಅಂತ ವೆಸ್ಟ್ ಇಂಡೀಸ್ನಲ್ಲಿ ಬೆಳಗಿನ ಜಾವನೇ ಈ ಟಿ ಟ್ವೆಂಟಿ ಪಂದ್ಯವನ್ನು ಆಡಿಸ್ತಿದ್ದಾರೆ. 8 ಗಂಟೆಗೆ ಸ್ಟಾರ್ಟ್ ಆಗಬೇಕಿತ್ತಂಥ ಮ್ಯಾಚ್ ಈ ಡಿಲೇಯಿಂದಾಗಿ 10 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ. ಆದರೆ ಪಂದ್ಯಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಇದೆ ಅನ್ನುವಾಗ ಮತ್ತೊಮ್ಮೆ 11 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ ಅಂತ 2ನೇ ಬಾರಿಗೆ ಪೋಸ್ಟ್ಪೋನ್ ಮಾಡ್ತಾರೆ. ಲೇಟಾಗಿ ಪಂದ್ಯ ಶುರುವಾದರೆ ಪಂದ್ಯ ಮುಗಿಯೋಷ್ಟೊತ್ತಿಗೆ ಮಧ್ಯರಾತ್ರಿ ಆಗುತ್ತೆ ಅಂತ ಭಾರತೀಯ ಕ್ರಿಕೆಟ್ ಅಭಿಮಾನಿಗಳು ತುಂಬಾ ಸಿಡುಕ್ತಾರೆ. ಇನ್ನು ಈ ನಡುವೆ ಈ ವಿಚಾರದ ಬಗ್ಗೆ ಸಾಕಷ್ಟು ಮೀಮ್ಗಳು ಕೂಡ ಇಂಟರ್ನೆಟ್ನಲ್ಲಿ ಓಡಾಡ್ತಿತ್ತು. ಈ ವೆಸ್ಟ್ ಇಂಡೀಸ್ ಕ್ರಿಕೆಟ್ ಮ್ಯಾನೇಜ್ಮೆಂಟ್ಗಿಂತ ನಮ್ಮ ಜೊಮ್ಯಾಟೊ ಅಥವಾ ಸ್ವಿಗ್ಗಿಗೆ ಹೇಳಿದರೆ ಇನ್ನೂ ಬೇಗ ಡೆಲಿವರಿ ಮಾಡ್ತಿದ್ರು ಅಂತ ಕೂಡ ಸಾಕಷ್ಟು ಜನರು ಇವರ ಕಾಲನ್ನು ಎಳೆದಿದ್ದಾರೆ. ಇನ್ನು ನಿನ್ನೆ ಪಂದ್ಯ ಮುಗ್ದಾದ ನಂತರ ಯಾವುದೇ ರೀತಿಯಾದಂಥ ಬ್ರೇಕ್ ಇಲ್ಲದೆ ಇವತ್ತು 3ನೇ ಟಿ ಟ್ವೆಂಟಿ ಪಂದ್ಯ ನಡೆಯುತ್ತೆ. ಇನ್ನು ಮತ್ತೊಂದು ವಿಪರ್ಯಾಸ ಅಂದರೆ ಕೊನೆ 2 ಟಿ ಟ್ವೆಂಟಿ ಪಂದ್ಯ USAನ ಫ್ಲಾರಿಡಾದಲ್ಲಿ ನಡೀಬೇಕಾಗಿತ್ತು. ಆದರೆ ಈಗಲೂ ಕೂಡ ಆಟಗಾರರಿಗೆ ವೀಸಾ ಕ್ಲಿಯರ್ ಆಗಿಲ್ಲದೆ ಇರೋ ಕಾರಣ ಈ 2 ಆಟಗಳು ಕೂಡ ಸ್ಥಳಾಂತರಗೊಳ್ಬೋದು.